ಹುಳಿದ ಮೀನು ಬಟಾಣಿಗೆ ನಾನು ನೋಡ್ತಾ ಉಂಟು ಇಲ್ಲ ಹಾಕ್ತಾನೆ ಇಲ್ಲ ಅಂತ ಎಲ್ಲ ಹುಳಿ ನೋಡಿ. ಇದು ಕಲರ್ ಮಾತ್ರ ಚೇಂಜ್ ಮಾಡಬೇಕು ಗೋಪುರದ ತಿಂತ. ಇದು ಅನಾನಸ್ ನಮ್ಮ ಮನೆ ತೋಟದಲ್ಲಿ ಅದು ಅನಾನಸ್. ಇದು ಆಗ್ಬೇಕಂದ್ರೆ 2 ವರ್ಷ ಬೇಕು ಒಂದು ಅನಾನಸ್ ಆಗಬೇಕಂದ್ರೆ. ಈಗ ಹಣ್ಣಾಗಿದೆ ಇದು ತೋಟದಲ್ಲಿ ಅದು ಇನ್ನೊಂದು ಪೇರ್ಲ ಅದು ತೊಳಿಬೇಕು. ಸಂಧ್ಯಾ ಬೇಡ ಸಂಧ್ಯ ಅದು ಒಳಗೆ ಇದೆ ಸಂಧ ಲೇಬರ್ ಸಂಧ್ಯ ಹತ್ತಿರ ಪುಸ್ತಕಲ್ಲಿ ಪುಸ್ತಕ ರೀತಿಯಾಗಿದೆ ಹುಲ್ಲು ತಂದು ಅಂತ ಇಲ್ಲಿ ಪೆಟ್ರೋಲು ಲೀಕೇಜ್ ಆಗೋದಾಗೆ ಪ್ಲಾಸ್ಟಿಕ್ ಇದೆಲ್ಲ ಇದರೊಳಗೆ ನೀರು ಹೋಗಿ ಪೆಟ್ರೋಲ್ ಹೋಗಿ ನೀರು ಹೋಗಿ ಪೆಟ್ರೋಲು ಗಾಡಿ ಸ್ಟಾರ್ಟ್ ಆಗೋದಾಗ ಆಗ್ತದೆ. ಹಾಗಾಗಿ ಇದಕ್ಕೆ ಒಂದು ಪ್ಲಾಸ್ಟಿಕ್ ಹಾಕಿದ್ವಿ. ಏ ಪೇರ್ಲದಲ್ಲ ಅದು 2 ಪೇರ್ಲ ಸಿಕ್ಕಿದ್ವಿ ಬೈ ನೋಡಿ 2 ಪೇರ್ಲ ಅದು ತೊಳಿಬೇಕು ಹೋಗಿ ತಿನ್ನುವ. ಹಾಗೆ ಈ ಪ್ಲಾಸ್ಟಿಕ್ ಹಾಕಿದ್ರು ಇದರಾಗಿ ಅಂತ ನೀರು ಹೋಗೋದಾಗಿ ಪೆಟ್ರೋಲು ಪೆಟ್ರೋಲಿಗೆ ಓಕೆ. ಇನ್ನೂ ನಿಮಗೆ ಖುಷಿ ಸೊಪ್ಪಾಗಬೇಕು ಫುಲ್ಲು ಮಳೆ ನೋಡಿ ವ್ಯೂ ನೋಡಿ ಹೇಗಿದೆ ಅಂತ ವ್ಯೂ. ಅದು ಪಾಯಿಂಟ್ ಕೊಟ್ಟರು ಗಾಡಿಗೆ ಆ ಕಡೆ ಬಂದು ಬಿಡಲ್ಲ ರೈ ಬೋಟು ಇಲ್ಲಿ ಹಾಕು ನಾನು ಮೊನ್ನೆ ನಿಮ್ಮೊಟ್ಟಿಗೆ ಹೇಳಿದ್ವಿ ಕ್ಯಾಪು ಪೈಚ ಸಿಗ್ತಾ ಇದ್ದೀವಿ ಅದು ಎಲ್ಲ ಲೀಕೇಜ್ ಕಟ್ಟಿ ಹಾಕೊಂಡು ಓಕೆ ಬಾಯ್ಸಿ. The next the next morning yes yes ivaga hullu kallu ko bedroom ge ee space la hogu katta kodu ok katte bayi hanu yes na hullu ayi nidittu 1 hour later nay tare iga hullu tandaayitu hullu hullu aakidane ಇದು ಅನಾನಸ್ ನಮ್ಮ ಮನೆ ತೋಟದಲ್ಲಿ ಅದು ಅನಾನಸ್. ಇದು ಆಗ್ಬೇಕಂದ್ರೆ 2 ವರ್ಷ ಬೇಕು ಒಂದು ಅನಾನಸ್ ಆಗಬೇಕಂದ್ರೆ. ಈಗ ಹಣ್ಣಾಗಿದೆ ಇದು ತೋಟದಲ್ಲಿ ಅದು ಇನ್ನು ನಾನು ನೋಡಲಿಲ್ಲ 1 ವರ್ಷ ಅಲ್ಲ 2 ವರ್ಷ ಆಗ್ತದೆ ನೆಟ್ಟ ಮೇಲೆ 2 ವರ್ಷ ಆಗ್ತೀಯ ಹುಲ್ಲು ನೋಡಿ ಹುಲ್ಲು ತಂದೇನೆ ಬಟ್ಟೆ ನಾನು ನೋಡ್ತಾ ಉಂಟು ಇಲ್ಲ ಹಾಕ್ತಾನೆ ಇಲ್ಲ ಅಂತ ಎಲ್ಲ ಹುಲ್ಲು ನೋಡಿ. ಇದು ಕಲರ್ ಮಾತ್ರ ಚೇಂಜ್ ಮಾಡಬೇಕು ಗೋಪುರದ ತಿಂತ ಅಂತ ಮಾಮೂಲಿ ಕಲರಿಗೆ ಹಾಕಿ ಡೇ ಲೈಟಿಗೆ. ಇದು ವಾರ್ಮ್ ಕಲರ್ ಉಂಟು ಇದರಲ್ಲಿ ಒಂದು ಮಲ್ಲಿಗೆ ಆಗಿದೆ ಇದರಲ್ಲಿ ಮಾಮೂಲಿ ನೆಟ್ಟ ಮಲ್ಲಿಗೆ ಗೊಂಡೆವು ಕೃಷ್ಣ ತುಳಸಿ ಗುಲಾಬಿ ನೋಡಿ 3 ಗುಲಾಬಿ ಆಗಿದೆ ಒಂದು ಮುಗ್ಗುಂಟು ಇದರಲ್ಲಿ ಮತ್ತೆಲ್ಲ ಹೂವಾಗಲಿಲ್ಲ ಇದನ್ನು ಕಸಿ ಹೋಗಬೇಕಾದ್ರೆ ಹೂವಾಗಲಿಲ್ಲ ಏನು ಕಲ್ತ್ಕೊಂಡು ಬೇರೆ ಆಗುತ್ತೆ ಹೊಸ ಸಾಮಾನ್ಯ ಜಾಗಿಗೊಂದು ಹೊಸ ಬೇರೆ ಆಗುತ್ತೆ ಹುಡುಕಿದಾಗ ಚೇಂಜ್ ಮಾಡಿದ್ವಿ ಚೇಂಜ್ ಮಾಡಿ ಅಲ್ಲಿ ಬೇಲಿ ಹಾಕೋ ಆಚೆ ಮನೆಯಲ್ಲಿ ಇಟ್ಕೊಂಡಿದ್ವಿ ಆಚೆ ಮನೆಗೆ ಹೋಗ್ತದೆ ಅವ್ರ ದಾರಿ ಬಿಟ್ಟು ಆ ಸೈಡ್ ಈ ಸೈಡು ಬೇಲಿ ಹಾಕಿ ಫುಲ್ ಕಾಲು ಮತ್ತು ಓ ಅಲ್ಲಿ ಉಂಟು ಅಲ್ಲಿಂದ ಅಲ್ಲಿ ಹೋಗಬೇಕು ಸಂದರ್ಶನ ಕನ್ನಡಕ್ಕೆ ಮತ್ತೊಂದು ಗೇಟ್ ಒಂದು ಹಾಕಿದ್ರು ಒಂದು ಎದುರೊಂದು ಗೇಟ್ ಹಾಕಿ ಒಂದು ಸೂಟಿಗೆ ತಗೊಂಡು ಫುಲ್ ತಗೊಂಡ್ವಿ ಅದರಲ್ಲಿ ಅಕ್ಕ ಮೈಸಿ ಹಾಗೆ ಟ್ರಾವೆಲ್ ತಗೊಂಡು ಯಾರೋ ಇಲ್ಲಿ ಮನೆ ರೂಪಿಸಿ ಬರ್ತೀವಿ ತುಂಬ ಇಷ್ಟ ಆಗಿದೆ ಕೆಲಸ ನಮ್ಮದು ಓಕೆ.
ಇವಾಗ ಕ್ರಮ ಈಗೆಲ್ಲ ಇನ್ನು ಸ್ವಲ್ಪ ಆರ್ಡರ್ ಹಾಕಬೇಕು. ಈಗೊಂದು ಸದ್ಯ ಕಮ್ಮಿ ಇಟ್ಟದ್ದು ಒಂದು 10 ದಿನ ಮೇಲೆ ಇದೆಲ್ಲ ಬಂದಿದೆ, ಬಲ್ಲಿ ಎಲ್ಲ ಬಂದಿದೆ. ಅದು ಹಗಲಕಾಯಿ ಮತ್ತು ಅದು ಹಲಸನ ಇದು ಮತ್ತು ಬಲ್ಲಿ ಸೊಪ್ಪು ಉಂಟು, ಬಲ್ಲಿ ಒಂದು 4 ಗಿಡ ಉಂಟು. ಮತ್ತು ಇದರಲ್ಲೆಲ್ಲ ಮೊನ್ನೆ ಬೆಂಡೆ ಹಾಕಿದೆ, ಮೊನ್ನೆ ಬ್ಲಾಕಲ್ಲಿ ಬಂದಿದೆ ಬೆಂಡೆ ಹಾಕಿದೆ. ಇದು ಮಾಡಿದೆ. ನಾಳೆ ಮಂಗಳೂರು ಹೋಗಬೇಕು. ಮಂಗಳೂರು ಹೋದರೆ ಆಫೀಸ್ ಬಂದು ಹೋಗಬೇಕು. ಬೇರೆ ಕೆಲಸ ಉಂಟು ಆಚೆ ಹೋದರೆ ಇದ್ದಾನೆ ಕರ್ಕೊಂಡು ಕರ್ಮಾನ ಏನು ಫೋನ್ ಮಾಡಿ ಫೋನ್ ಮಾಡಿ ಅವ್ರು ಬರ್ತಾರಿಲ್ಲ, ಇಲ್ಲಾಂದರೆ ಯಾರು ಬೇರೆ ಏನಾದರೆ ಬೇರೆ ಜನ, ಇಲ್ಲಾಂದರೆ ನಾವು ಒಬ್ಬನೇ ಹೋಗ್ಬೇಕು. ನಮ್ಮ ನಾಯಿ ನೋಡಿ ರಮೇಶ, ನಿನ್ನ ನಾಯಿ ನಾಯಿ ನೋಡಿಯಾ? ಎರಡು ನಿಮ್ಮ ಕರಿಯಾ ಬುಲಿಯಾ ಬುಗ್ಗಿ, ಅದು ಬುಗ್ಗಿ ಇದು ಬೊಗ್ಗ. ರಮೇಶ ಅದೆಲ್ಲಾರೆ ನಮ್ಮ ಫ್ರೆಂಡ ಅವ್ನು ಕೊಟ್ಟದ್ದು ಸಣ್ಣ ಮರಿ ರೋಗ ಕೊಟ್ಟಿದ್ದ. ನನಗೆ ಡೌಟ್ ಇತ್ತು ಇದು ಬಳಕೋದ ಹೇಗೆ ಅಂತ. ಅದೆಲ್ಲ ತಂದ ನಾಯಿ ಸಾಯ್ತದೆ. ಇದೊಂದು ಇದು ಮುಂದೆ ಇತ್ತು 3 ನಾಯಿ. ಅದು ಈ ಅಮ್ಮನಿಗೆ ಅದು ಕೂಡಲು ಕಚ್ಚಿ ಅದು ಕೂಡ ಐಕೆ ಕಚ್ಚಿ ಅದು ಕೂಡ ಹೋಯ್ತು. ಇದು ಎದು ಎರಡು ಉಂಟು ನರಿಯ ಉಪದ್ರ. ನರಿಯೆಲ್ಲ ಕೊಟ್ಟರೆ ಆಚೆ ಮನೆ ನಾಯಿ ಒಂದು ನರಿ ಒಂದು ಕಚ್ಚಿ ಆಚೆ ಮನೆ ನಾಯಿ ಹೋಗಿದೆ. ನರಿ ಕಚ್ಚಿದ್ರೆ ಅದು ಪಾಯ್ಸನ್ ಅದು ಸಟ್ಟ. ಇದು ಕೂಡ ಹೋಗ್ತಾ ಉಂಟು. ಏನು ಕಚ್ಚಿದಲ್ಲ ಎರಡು ಉಂಟು, ಆಗ ಕಚ್ಚಿಲ್ಲ ನರಿಗೆ. ನರಿಗೆ ಸುಮಾರು ಬರ್ತದೆ. ಎಸ್, ಇನ್ನು ಮಧ್ಯಾಹ್ನ ಸಿಗು. 2000 years later. A few moments later. ಇವಾಗ ಸೊಪ್ಪು ಹೆರ್ಲಿಕ್ಕೆ ಬಂದೇವೆ ನೋಡಿ. ಕಾಡೆ ಇವಾಗ ಮರಕ್ಕೆ ತೋರಿಸಿ ಇಟ್ಟು ಹತ್ತಬೇಕು. ಇವಾಗ ಮಳೆ ಇವಾಗ ಇಲ್ಲ, ಮಳೆ ನಿಂತಿದೆ. ಫುಲ್ ಸೊಪ್ಪು ಇದೆ ಕಾಡಲ್ಲಿ. ನೋಡಿ ಇವಾಗ ಮರಕ್ಕೆ ಹತ್ತಬೇಕು. ಇವಾಗ ಎಂಬ ಇಲ್ಲೇ ಸೊಪ್ಪು ಇದೆ, ಇಲ್ಲೇ ಸೊಪ್ಪು ಮಾಡ್ಬೋದು. ಕೇಳ್ಕೊತಾ ಅಲ್ಲಿಗೆ ಇಲ್ಲಿಕ್ಕೆ ಇಲ್ಲಿ ನೋಡಿದ್ರೆ ಇಲ್ಲೇ ಸೊಪ್ಪು ಉಂಟು. ನೋಡಿ ನಿಮಗೆ ಸೊಪ್ಪು ಆದ ಮೇಲೆ ಅಲ್ಲಿ ಅಲ್ಲಿ ಹೋಗುವ. ಸ್ವಲ್ಪ ಸೊಪ್ಪು ಮಾಡಿದೆವು ಅಲ್ಲಿ ಆಸೆ ಇದೆ. ಇಲ್ಲೆಲ್ಲ ಸೊಪ್ಪು ಇದೆ, ಗೆಲ್ಲು ಬಿದ್ದೀವಿ ನೋಡಿ. ಮೇಲೆ ಮರ ಹಿಂದೆ ಮೊದಲೆಲ್ಲ ಇದೆ. ಇನ್ನು ಕಾಯಿ ಉಂಟು ನೋಡಿ, ಕೆಂಪಿರುವೆ ಅಂತ ತುಂಬ. ರಬ್ಬರ್ ಗೆಲ್ಲ ಆಗಿರ್ಬೋದು ಅಲ್ಲ ಹೋಲಿ ಗೆಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ಅದು ಬೇರ್ಬಿಡುತ್ತೆ. ಅಷ್ಟು ಮಾತ್ರ ಗಿಡ ಆಗುತ್ತೆ, ಇಲ್ಲಿ ಆಗಲ್ಲ. ಇಲ್ಲಿ ಭೂಮಿಯನ್ನೇ ಎಗರ್ಬಿಟ್ಟಿದ್ದಾರೆ. ಭೂಮಿಯನ್ನು ಎಗರ್ಬಿಟ್ರೆ ಭೂಮಿಯ ತಳಭಾಗದಲ್ಲಿ ಎಷ್ಟೇ ಬೇರ್ಗಳ ಮೂರು ಗೆಲ್ಲ ಬಿದ್ದಿದೆ ಅಂತ. ಗೆಲ್ಲ ಬಿದ್ದಿದೆ ಇದೆಲ್ಲ ಸೊಪ್ಪು. ಇಪ್ಪತ್ತೈದು ಸಾವಿರ ಲೀಟರ್ನ ಟ್ಯಾಂಕಿ
20 ಸಾವಿರ ಲೀಟರ್ ಇದೆ ಪಂಚಾಯತ್ ಟ್ಯಾಂಕಿ. ಇದು ಸುಮಾರು ಮನೆಗಳಿಗೆ ಆಗುತ್ತದೆ. ಬಿಡಿಗೆ ಹೊತ್ತು ಬಿಡ್ತಾ ಇದೆ ನೀರು. ಇಲ್ಲಿಂದ ಏನು ಕೂಡ ಸೇಫ್ ಆಗ್ತಾನೆ ರೀ. ಈಗ ಮುಂದೆ ಅದು ಬ್ಲಾಗ್ ಮಾಡಿದೆ ಅಂತ ಗೊತ್ತಿಲ್ಲ. ಬರ್ದೆ ಅದಾಗೆ ಫಸ್ಟ್ ಗಬ್ಬರ್ ಇಪ್ಪತ್ತೈದು ಸಾವಿರ ಲೀಟರ್ ಟ್ಯಾಂಕ್ ಟ್ಯಾಪ್ ಇದೆ. ಟ್ಯಾಪ್ ಇದೆ ಸ್ವಲ್ಪ ಸುತ್ತಿದ್ದು ಟೈಮು ಸ್ವಲ್ಪ ಇರಬೇಕು. ಬಳ್ಳಿ ತರಬೇಕು, ಅಮ್ಮ ತಗೊಂಡೋಗಿ ಇರೋ ಕತ್ತಿ ಕತ್ತಿ ಮತ್ತು ಬಳ್ಳಿ. ಆ ಕತ್ತಿ ಮತ್ತು ಬಳ್ಳಿ ಪಾಸ್ ಮಾಡಿ ಸ್ವಲ್ಪ ತರಬೇಕು ಮತ್ತೆ ಸಿಗ್ಬೇಕು ಮನೆಯಲ್ಲಿ.